ತರಕಾರಿಗಳನ್ನು ಫ್ರಿಡ್ಜ್ ಒಳಗಡೆ ಸ್ಟೋರ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಕವರ್ ಒಳಗಡೆ ತರಕಾರಿಗಳನ್ನು ಇಡಬೇಡಿ. ಒಂದು ಎರಡು ದಿನಕ್ಕೇನೆ ಆ ಕವರ್ ಒಳಗಡೆ ಎಲ್ಲ ಒಂಥರ ಹನಿ ಹನಿಗಳು ಉತ್ಪತ್ತಿಯಾಗಿರುತ್ತೆ. ಮತ್ತು ತರಕಾರಿ ಒಂದು ಮೂರ್ನಾಲ್ಕು ದಿನದ ಒಳಗಡೆನೆ ಅದನ್ನು ಯೂಸ್ ಮಾಡಿದ್ರೆ ಪರವಾಗಿಲ್ಲ, ಒಂದು ವಾರ ಇಟ್ಬಿಟ್ರಿ ಅಂದರೆ ತರಕಾರಿ ಹಾಳಾಗ್ತಾ ಬರುತ್ತೆ. ಸೊ ಅದರ ಬದಲು ನೀಟಾಗಿ ರಂಧ್ರಗಳು ಇರುವಂಥ ಪ್ಲಾಸ್ಟಿಕ್ ಬ್ಯಾಗ್ ಹೊರಗಡೆ ಸಿಗುತ್ತೆ, ಇವುಗಳನ್ನು ತಗೊಂಡು ಬಂದು ಇದರಲ್ಲಿ ಅಚ್ಚುಕಟ್ಟಾಗಿ ತರಕಾರಿನ ಜೋಡಿಸಿ. ಮತ್ತು ಇನ್ನೊಂದೇನೆಂದರೆ ಜಾಸ್ತಿ ದಿನ ಫ್ರಿಡ್ಜಲ್ಲಿ ಇಡೋ ಅಗತ್ಯ ಇಲ್ಲ, ಒಂದು ಎರಡು ದಿನ ಮೂರು ದಿನದಲ್ಲಿ ತರಕಾರಿಗಳನ್ನು ಖರ್ಚು ಮಾಡಿ. ಉಪ್ಪಿಟ್ಟು ಮಾಡಬೇಕಾದ್ರೆ ಬಾಣಲಿನಲ್ಲಿ ರವೆನ ಹುರ್ಕೊಳ್ತಾ ಇರ್ತೀರ. ಸೊ ರವೆ ಹುರಿಯೋದು ಎಲ್ಲರಿಗೂ ಗೊತ್ತಿದೆ, ಒಂಥರ ಕೈ ಕೂತಿರುತ್ತೆ ರವೆ ಹುರಿಯೋದು, ಘಮ್ಮನ್ ಬೇಕು ರವೆ, ಹಸಕ್ ವಾಸನೆ ಹೋಗಬೇಕು. ಸೊ ಪೂರ್ತಿ ರವೆ ಎಲ್ಲ ಹುರಿದಿದ್ದೀವಪ್ಪ, ಕರೆಕ್ಟಾಗಿರೋ ಹದ ಬಂದಿದೆ ಅಂತ ನಿಮ್ಗೆ ಅನಿಸಿರುತ್ತೆ. ಒಲೆನ ಆಫ್ ಮಾಡಿ ಬಾಣಲೆನಲ್ಲಿ ಹಂಗೆ ರವೆನ ಇಟ್ಟುಬಿಟ್ರೆ ಬಾಣಲೆ ಬಿಸಿ ಇರೋದು ಹಾಗೆ ಇರುತ್ತಾ? ಒಲೆ ಆಫ್ ಮಾಡಿದ ತಕ್ಷಣವೇ ಅದು ಬಿಸಿ ಹೊಟ್ಟೋಗುತ್ತಾ? ಇಲ್ಲ, ಬರ್ನರ್ ಕೂಡ ಬಿಸಿ ಇರುತ್ತೆ. ಸೊ ಒಂದು ಲೇಯರ್ ರವೆ ಬಾಣಲೆ ಒಳಗಡೆ ಇರೋದು ಸೀದ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ, ರವೆ ಕಂಪ್ಲೀಟಾಗಿ ಹುರಿದ ಮೇಲೆ ಒಂದು ತಟ್ಟೆಗೆ ಹುರಿದಿರೋ ಅಂಥ ರವೆನ ಹಾಕಿಟ್ಬಿಡಬೇಕು. ಸೊ ಆವಾಗ ಸೀಯೋದು ತಪ್ಪತ್ತೆ, ಒಂದು ಎರಡು ಸರ್ತಿ ಸೀದಾಗ ನಿಮಗೆ ಗೊತ್ತಾಗುತ್ತೆ. ಬಟ್ ಇದೊಂದು ಒಂದು ಸಣ್ಣ ಅಂಶ ತಲೆಯಲ್ಲಿರಲಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಚಿತ್ರಾನ್ನ, ಉಪ್ಪಿಟ್ಟು, ಅವಲಕ್ಕಿ, ಗೊಜ್ಜು ಈ ಥರ ಪದಾರ್ಥಗಳನ್ನು ತಯಾರಿಸಬೇಕಾದ್ರೆ ಒಗ್ಗರಣೆನಲ್ಲಿ ಈರುಳ್ಳಿನ ಚೆನ್ನಾಗಿ ಹುರ್ಕೊಳ್ತೀವಿ ಅಲ್ವಾ. ಸೊ ಈರುಳ್ಳಿ ಹುರಿಬೇಕಾದ್ರೆ ಒಂಚೂರು ಬ್ರೌನ್ ಆಗ್ತಾ ಇದೆ ಅಂದಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ರೆ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ, ಕಮ್ಮಿ ಸಮಯದಲ್ಲೇ ಚೆನ್ನಾಗಿ ಬೇಯುತ್ತೆ. ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಮತ್ತೆ ಉಪ್ಪನ್ನು ಹಾಕಬೇಕಾದ್ರೆ ಇಡೀ ಪದಾರ್ಥಕ್ಕೆ, ಇಡೀ ಉಪ್ಪಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋದು ಅಲ್ಲ, ಈರುಳ್ಳಿ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಸೇರಿಸಬೇಕು. ಎಣ್ಣೆ ಅಥವಾ ತುಪ್ಪದಲ್ಲಿ ಸಾಸಿವೆ ಒಗ್ಗರಣೆನ ಹಾಕ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಸಾರು, ಹುಳಿ, ಗೊಜ್ಜು ಇವುಗಳೆಲ್ಲ ಮಾಡಬೇಕಾದ್ರೆ ನಾವು ಒಗ್ಗರಣೆ ಹಾಕಿ ಹಾಕ್ತೀವಿ. ಬಾಣಲೆನಲ್ಲಿರೋ ಎಣ್ಣೆ ಕಾದ ಮೇಲೆ ಸಾಸಿವೆ ಹಾಕಬೇಕು, ಕಾಯಕ್ಕೆ ತುಂಬ ಹೊತ್ತು ಬೇಕಾಗಲ್ಲ, ಒಂದು ನಿಮಿಷ ಸಾಕು. ಸೊ ಯಾಕೆ ಕಾಯಬೇಕು ಅಂದರೆ, ಎಣ್ಣೆ ಕಾಯಕ್ಕಿಂತ ಮುಂಚೆ ನಾವು ಹಾಕಿದ್ರೆ ಅಷ್ಟು ಸಾಸಿವೆ ಚಿಟ್ಟುಗುಟ್ಟಲ್ಲ, ಸಾಸಿವೆ ಚಿಟ್ಟುಗುಟ್ಟು ಬೇಕು ಆಗಲೇ ನಮ್ಮ ದೇಹ ಅದನ್ನು ಅರಗಿಸ್ಕೊಳ್ಳೋದು. ಇಲ್ಲಾಂದರೆ ಸಾಸಿವೆ ನೋಡೋಕೆ ಇಷ್ಟೇ ಇಷ್ಟಿರುತ್ತೆ, ಅರಗಲ್ಲ. ಸಾಸಿವೆನ ಚಿಟ್ಟುಗುಟ್ಟಿಸ್ಲಿಲ್ಲ ಹಾಗೆ ಹಾಗೆ ಹಾಕ್ಬಿಟ್ವಿ ಅಂತ ಅಂದ್ಕೊಳ್ಳಿ, ಅಡುಗೆಗೆ ನಮ್ಮ ದೇಹಕ್ಕೆ ಅದರ ಲಾಭಗಳು ಸಿಗಲ್ಲ. ಸೊ ಸಾಸಿವೆನ ಕಂಪ್ಲೀಟಾಗಿ ಚಿಟ್ಟುಗುಟ್ಟಬೇಕು ಸಾಸಿವೆ ಅಂದರೆ, ಎಣ್ಣೆ ಅಥವಾ ತುಪ್ಪನ ಬಿಸಿ ಮಾಡಿ ನಂತರ ಸಾಸಿವೆನ ಸೇರಿಸಬೇಕು. ಯಾವುದೇ ಅಡುಗೆಗೆ ಕೊತ್ತಂಬರಿ ಹಾಕ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ, ಅಡುಗೆ ಪೂರ್ತಿ ಆದ ಮೇಲೆ ಕೊತ್ತಂಬರಿ ಹಾಕಬೇಕು, ಆಗ ಚೆನ್ನಾಗಿರುತ್ತೆ. ಅದೇ ನೀವು ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ, ಕರಿಬೇವನ್ನ ಅಡುಗೆ ಪೂರ್ತಿ ಆದ್ಮೇಲೆ ಹಾಕಿದ್ರೆ ಅದ್ರ ಘಮಾನೂ ಬರಲ್ಲ, ಅದರ ಲಾಭಗಳು ದೇಹಕ್ಕೆ ಸಿಗಲ್ಲ. ಫಸ್ಟ್ ಆಫ್ ಆಲ್ ಎಲ್ಲ ಕರಿಬೇವಿನ ಸೊಪ್ಪನ್ನ ಹೊರಗಡೆ ತೆಗೆದಿಟ್ಬಿಡ್ತಾರೆ. ಸೊ ಕರಿಬೇವಿನ ಲಾಭಗಳು ನಮಗೆ ಸಿಗಬೇಕು ಅಂದರೆ ಒಗ್ಗರಣೆಗೆ ಹಾಕಬೇಕು, ಅಡುಗೆ ಪೂರ್ತಿ ಆದ್ಮೇಲೆ ಅಲ್ಲ, ಒಗ್ಗರಣೆ ಮಾಡಬೇಕಾದ್ರೆ ಕರಿಬೇವಿನ ಸೊಪ್ಪನ್ನ ಹಾಕಬೇಕು. ಮತ್ತು ಆದಷ್ಟು ಊಟದಲ್ಲಿ ಕರಿಬೇವನ್ನ ಎತ್ತಿಡೋದನ್ನ ದಯವಿಟ್ಟು ಆ ಅಭ್ಯಾಸನ ಬಿಟ್ಟುಬಿಡಿ. ಕರಿಬೇವು ದೇಹಕ್ಕೆ ಬೇಕು, ಒಂದು ವೇಳೆ ತೆಗೆದು ಇಡ್ತಾ ಇದ್ದಾರಪ್ಪ ಮನೆಯಲ್ಲಿ ನಾವೇನು ಹೇಳಿದ್ರು ಕೇಳಲ್ಲ ಅಂದಾಗ ಆಬ್ವಿಯಸ್ಲಿ ಒಗ್ಗರಣೆ ಮಾಡಬೇಕಾದ್ರೇ ಕರಿಬೇವಿನ ಸೊಪ್ಪನ್ನು ಹಾಕಬೇಕು.